ಏರ್ಟೆಲ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಸಂಗೀತ ಕುಂಭ. ನಾಮಪತ್ರ ಸಲ್ಲಿಕೆ ಮಾಡಿದ್ರಿ, ಸಾಂಕೇತಿಕವಾಗಿ ಏನ್ ಹೇಳ್ತೀರಿ ಮತ್ತೆ ಮೆರವಣಿಗೆ ಅಥವಾ ರ್ಯಾಲಿ ಮೂಲಕ ಇವತ್ತು ನಾಮಪತ್ರ ಶುಕ್ರವಾರ ನಾಮಪತ್ರ ಸಿಂಪಲ್ ಆಗಿ ಸಲ್ಲಿಸಿದ್ರು. ನಾವೆಲ್ಲ ಗೆಳೆಯರು ಬಂದು 15 ತಾರೀಕಿಗೆ ನಮ್ಮೆಲ್ಲ ಮಂತ್ರಿಗಳು ಮತ್ತು ನಮ್ಮ ಶಾಸಕರು ಸಾವಿರಾರು ಕಾರ್ಯಕರ್ತರು ಎಲ್ಲರೂ ಕೂಡ ಬಂದು ಭವ್ಯವಾಗಿ ಮೆರವಣಿಗೆ ಮುಖಾಂತರ ಬಂದು ಸಿದ್ದೇಶ್ವರ ದೇವಸ್ಥಾನದಿಂದ ಅಲ್ಲಿ ಪೂಜೆ ಸಲ್ಲಿಸಿ ಮೆರವಣಿಗೆ ಮುಖಾಂತರ ಬಂದು ನಮ್ಮ ಪತ್ರ ಸಲ್ಲಿಸ್ತೀವಿ. ಪ್ರಚಾರ ಹೆಂಗೆ ನಡೀತಾ ಇದೆ? ಪ್ರಚಾರ ಭಾಳ ವ್ಯಾಪಕವಾಗಿ ಪ್ರಚಾರ ನಡೀತಾ ಇದೆ. ತಾವು ಕೂಡ ಗಮನಿಸಿದ್ದೀರಿ, ನಾವು ಪ್ಲ್ಯಾನ್ ಪ್ರಕಾರ ಪ್ರಚಾರ ಮಾಡ್ತಾ ಇದ್ದೀವಿ. ವ್ಯಾಪಕವಾದಂಥ ಪ್ರತಿಕ್ರಿಯೆ ನಮಗೆ ವ್ಯಕ್ತವಾಗ್ತಾ ಇದೆ. ನಮ್ಮ ಪರವಾಗಿ ಒಂದು ಅಲ್ಲೇ ಇದೆ, ಕಾಂಗ್ರೆಸ್ ಪಕ್ಷದ ಪರವಾಗಿ ಅಲ್ಲೇ ಕಾಣ್ತಾ ಇದ್ದೀವಿ ಅಂತೇಳಿ ಬಯಸ್ತೇನೆ. ವಿಶ್ವಾಸ 100ಕ್ಕೆ 100 100% ಗ್ಯಾರಂಟಿಗಳ ಬಗ್ಗೆ ಅದು ಏನು ಇಲ್ಲ. ಗ್ಯಾರಂಟಿ ಬಗ್ಗೆ ಇವತ್ತು ನೀವು ಒಂದು ಉದಾಹರಣೆ, ಮೊನ್ನೆ ಪಾಪ ಪಿ ಯು ಸಿ ಪರೀಕ್ಷೆಯಲ್ಲಿ ರ್ಯಾಂಕ್ ಬಂದಂತ ಹುಡುಗನೇ ಹೇಳಿದ್ರು, ನಾವು ಮತ್ತೆ ಕಷ್ಟದಲ್ಲಿ ಇದ್ದೀವಿ, ನಮ್ಮ ತಾಯಿಗೆ 2000 ಬರೋದ್ರಿಂದ ನನಗೆ ಅನುಕೂಲ ಹೆಚ್ಚಾಯ್ತು ಅಂತಕ್ಕಂಥದ್ದು. ಇಂಥ ಅತ್ಯಂತ ಬಡ ಕುಟುಂಬಗಳಿಗೆ ಇದು ಭಾಳ ನೆರವಿಗೆ ಬಂದಿದೆ ಗ್ಯಾರಂಟಿ ಸ್ಕೀಮು. ಯಾರೇ ಏನೇ ಹೇಳ್ಬೋದು, ವಾಸ್ತವಿಕವಾಗಿ ಕಡು ಬಡತನ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಈ ಗ್ಯಾರಂಟಿ ಏನಿದೆ ಭಾಳ ಸಹಾಯ ಆಗಿದೆ, ಜೀವನಕ್ಕೆ ಉಪಯೋಗ ಆಗಿದೆ. ಇದನ್ನೆಲ್ಲ ನೋಡಿಕೊಂಡು ಜನ ನಮ್ಮ ಪರವಾಗಿ ಇರ್ತಾರೆ ಅನ್ನತಕ್ಕಂಥ ಆಶಾಭಾವನೆ ಕೂಡ ಇದೆ. ಸರ್, ರಾಜು ಅಲ್ಗೂರ್ ಅವರು ಜಿಲ್ಲೆಯಾದ್ಯಂತ ಚಿರಪರಿಚಿತರಲ್ಲ. ನಾನು ಆಲ್ರೆಡಿ 3 ಬಾರಿ ಲೋಕಸಭೆಯಲ್ಲಿ ಆಯ್ಕೆ ಆಗಿದ್ದೀನಿ, ಹಿಂಗಾಗಿ ನಾನು ಎಲ್ಲ ಜಿಲ್ಲೆಯಾದ್ಯಂತ ಚಿರಪರಿಚಿತಿದ್ದೀನಿ. ರಾಜು ಅಲ್ಗೂರ್ ಅವರು ಎಲ್ಲ ಕಡೆ ಓಡಾಡಿ ಅವ್ರ ಪರಿಚಯ ಆಗೋದ್ರೊಳಗೆ ಇಲೆಕ್ಷನ್ ಮುಗಿದೋಗುತ್ತೆ ಅಂತ ಜಿಗಜಿನಿಗೆ. ಹೌದು, ಜಿಗಜಿನಿಗೆ ಅವರು ನನಗಿದ್ದು 3 ಸಲ ಈ ಲೋಕಸಭೆಗೆ ಆಯ್ಕೆ ಆಗಿ ಬಂದಿದ್ದಾರೆ. ಬಟ್ ದುರ್ದೈವ ಅಂದ್ರೆ ಎಲ್ಲಿ ಕೂಡ ಜಿಲ್ಲಾದಲ್ಲಿ ಅವ್ರ ಮುಖನೇ ಯಾರು ನೋಡಿಲ್ಲ. ನಾನು ಎಲ್ಲ ಕಾರ್ಯಕ್ರಮ ಅಧ್ಯಕ್ಷನಾಗಿ ಎಲ್ಲ ಕಾರ್ಯಕ್ರಮಗಳು ಹೋಗಿನಿ, ಜಿಲ್ಲಾ ವ್ಯಾಪ್ತಿ ತಿರುಗಾಡಿದ್ದೀನಿ, ನನ್ನ ಹೆಸರು ಇಲ್ಲದೆ 2 ಕಡೆ 2 ಸಲ ಶಾಸಕನಾಗಿದ್ದೀನಿ, 1 ಸಲ ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ಆಗಿದ್ದೀನಿ, 1 ಸಲ ಚೇರ್ಮನ್ ಆಗಿದ್ದೀನಿ, 5.5 ವರ್ಷ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದೀನಿ. ಇಟ್ಟಿದ್ದಾಗಿ ಕೂಡ ನಾನು ಪರಿಚಯ ಇಲ್ಲ ಅಂದ್ರೆ ಪಾಪ ಅವ್ರಿಗೆ ಏನೋ ಅನಿಸ್ತಾ ಇರು. ಇಲ್ಲ, ಅದು ಪ್ರತಿಯೊಂದು ಪರಿಶೀಲನೆ ಮಾಡ್ತಾರೆ. ನಾನು ಕೂಡ 1.5 ಗಂಟೆ ಕಾಯ್ದೆ. ಮೊದ್ಲೇದವ್ರು ಯಾರೋ ದಾವಣಗೆರೆ ನಾಮಪತ್ರ ಸಲ್ಲಿಸಕ್ ಬಂದಿದ್ರು ಇಲ್ಲಿ, ನಾನು ಕೂಡ 2 ಗಂಟೆ ಕಾಯ್ದೆ. ಅದಾದ್ಮೇಲೆ ನಾನು ಕರೆದ್ರು. ಅದು ಪ್ರತಿಯೊಂದು ಕೂಡ ಕೂಲಂಕುಷವಾಗಿ ನೋಡ್ತಾ ಇದ್ದಾರೆ ಅವರು. ಯಾವುದು ಎಲ್ಲಾನು ಕೂಡ ಸರಿ ಇರಬೇಕು, ಯಾವುದು ತಪ್ಪು ಮಾಹಿತಿ ಇರಬಾರ್ದು ಅನ್ನೋದ್ರ ಬಗ್ಗೆ ಎಲ್ಲ ಕೂಡ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಕೂಲಂಕುಷವಾಗಿ ನಿಯಮಗಳನ್ನು ನೋಡಿ ಅದನ್ನ ಚುನಾವಣಾಧಿಕಾರಿ ಪ್ರಕ್ರಿಯೆ ಅಂತೀರಿ. ಹೌದು, ಪ್ರಕ್ರಿಯೆ ಅದು ಸ್ವಾಭಾವಿಕ ಅಲ್ಲ. ನಾನು ಕೂಡ 2 ತಾಸು ಕಾಯ್ ನಾ ಹಣ್ಣೋದು ಬಂದಿನ. ಅವಕಾಶ ಗೊತ್ತಿಲ್ಲ.